ಕರ್ನಾಟಕದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ತವರೂರು ಕರ್ನಾಟಕದ ಜನಪ್ರಿಯ ವಾಣಿಜ್ಯ ನಗರಿಯನ್ನು ಹೊಂದಿರುವ ಕೇಂದ್ರ ಸ್ಥಾನ ವರಕವಿ ಬೇಂದ್ರೆ ಜನಿಸಿದ ಪುಣ್ಯಭೂಮಿ ಅದುವೆ ವಿದ್ಯಾನಗರಿ ಖ್ಯಾತಿಯ ಧಾರವಾಡ ಜಿಲ್ಲೆ ಸ್ನೇಹಿತರೆ ಜ್ಞಾನದರ್ಶನ ಮಾಲಿಕೆಯ ಇಪ್ಪತ್ತೈದನೇ ಜಿಲ್ಲಾ ದರ್ಶನ ಸಂಚಿಕೆಗೆ ನಿಮಗೆ ಸ್ವಾಗತ ಸುಸ್ವಾಗತ ಒಂದು ಕಾಲದಲ್ಲಿ ಹದಿಮೂರು ಸಾವಿರದ ಏಳುನೂರ ಮೂವತ್ತೆಂಟು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದ ವಿಶಾಲವಾದ ಧಾರವಾಡ ಜಿಲ್ಲೆಯನ್ನು ಗದಗ ಮತ್ತು ಹಾವೇರಿ ಜಿಲ್ಲೆಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೇರ್ಪಡಿಸಲಾಯಿತು ಸುಮಾರು ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಧಾರವಾಡ ಜಿಲ್ಲೆ ಧಾರವಾಡ ಹುಬ್ಬಳ್ಳಿ ಕುಂದಗೋಳ ಕಲಘಟಕಿ ನವಲಗುಂದ ತಾಲೂಕುಗಳನ್ನು ಹೊಂದಿದೆ ಆಳ್ನಾವರ ಅಣ್ಣಿಗೆರೆ ತಾಲೂಕುಗಳಾಗುವ ಮುನ್ಸೂಚನೆ ಇದೆ ನೈಸರ್ಗಿಕವಾಗಿ ಮಲೆನಾಡು ಹಾಗೂ ಬಯಲು ಸೀಮೆಗೆ ಮಧ್ಯವರ್ತಿಯಾಗಿರುವ ನೆಚ್ಚಿನ ತಾಣ ಧಾರವಾಡ ಜಿಲ್ಲೆ ಮಲಪ್ರಭಾ ಶಾಲ್ಮಲ ಧರ್ಮ ವರದ ಗೋಗಿಹಳ್ಳ ತುಪ್ಪರಿಹಳ್ಳ ಪಿಂಜರಿಹಳ್ಳ ಹಂದಿನಗಹಳ್ಳ ಬೆಣ್ಣೆಹಳ್ಳ ಮುಂತಾದ ನದಿಗಳಿಂದ ಸಮೃದ್ಧವಾಗಿರುವ ಧಾರವಾಡ ಜಿಲ್ಲೆ ಸಮಗ್ರ ಕೃಷಿಗೆ ಅತ್ಯಂತ ಹೆಸರುವಾಸಿಯಾಗಿರುವ ಕೃಷಿ ವಿಶ್ವವಿದ್ಯಾಲಯವನ್ನೇ ಹೊಂದಿರುವ ಧಾರವಾಡ ಜಿಲ್ಲೆ ಹತ್ತಿ ಜೋಳ ಸಜ್ಜೆ ನವಣೆ ಕುಸುವೆ ಶೇಂಗಾ ಭತ್ತ ತೊಗರಿ ಹುರುಳಿ ತೆಂಗು ಅಡಿಕೆ ದ್ರಾಕ್ಷಿ ಮಾವು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಇತ್ಯಾದಿ ಬೆಳೆಗಳನ್ನು ಬೆಳೆದು ರೈತರಿಗೆ ಜೀವನಾಡಿಯಾಗಿದೆ ಕೃಷಿ ಉತ್ಪನ್ನದಿಂದ ಅಪಾರವಾದ ಸಂಪನ್ಮೂಲ ಗಳಿಸಿರುವ ಧಾರವಾಡ ಜಿಲ್ಲೆ ಹತ್ತಿ ಕಾರ್ಖಾನೆ ಎಣ್ಣೆಗಿರಣಿ ಸೀರೆ ಕೈಮಗ್ಗ ಮುಂತಾದ ಪ್ರಸಿದ್ಧ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿದೆ ಹುಬ್ಬಳ್ಳಿ ಧಾರವಾಡಕ್ಕೆ ಸಿದ್ಧರೂಢ ಮಠ ಅತ್ಯಂತ ಪವಿತ್ರವಾದ ಧಾರ್ಮಿಕ ಪುಣ್ಯಕ್ಷೇತ್ರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುವ ಈ ಸ್ಥಳದಲ್ಲಿ ನಿತ್ಯ ದಾಸೋಹ ವ್ಯವಸ್ಥೆ ನೂರಾರು ವರ್ಷಗಳಿಂದ ನಡೆದು ಬಂದಿದೆ ಹುಬ್ಬಳ್ಳಿಯ ಉಣಕಲ್ ಸಮೀಪವಿರುವ ಚಂದ್ರಮೌಳೇಶ್ವರ ದೇವಾಲಯ ಚಾಲುಕ್ಯ ವಾಸ್ತುಶಿಲ್ಪದ ಕೊಡುಗೆಯಾಗಿದೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯ ಪ್ರವಾಸಿಗರನ್ನು ಆಕರ್ಷಿಸುವ ಸುಂದರ ತಾಣವಾಗಿದೆ ಹುಬ್ಬಳ್ಳಿಯಲ್ಲಿರುವ ಹಜರತ್ ಸೈಯದ್ ಫತೇಹ್ ಶಾವಲಿ ದರ್ಗಾ ಅತ್ಯಂತ ಜನಪ್ರಿಯ ಇಸ್ಲಾಂ ವಾಸ್ತುಶಿಲ್ಪಕ್ಕೆ ಕೈಗನ್ನಡಿಯಾಗಿದೆ ಮುಸ್ಲಿಂ ಧರ್ಮದವರಿಗೆ ಪವಿತ್ರ ದರ್ಗಗಳಲ್ಲಿ ಇದೂ ಒಂದಾಗಿದೆ ಒಂದು ಸಾವಿರ ವರ್ಷದ ಇತಿಹಾಸವಿರುವ ಕಲ್ಯಾಣಿ ಚಾಲುಕ್ಯರ ದ್ರಾವಿಡ ಶೈಲಿಯ ಅದ್ಭುತ ದೇವಾಲಯ ಅಣ್ಣಿಗೆರೆಯ ಅಮೃತೇಶ್ವರ ದೇವಾಲಯ ಎಪ್ಪತ್ತಾರು ಕಂಬಗಳನ್ನು ಹೊಂದಿರುವ ಈ ದೇವಾಲಯ ಪೌರಾಣಿಕ ಚಿತ್ರಣಗಳ ಕೆತ್ತನೆಯಿಂದ ಅತ್ಯಂತ ಸುಂದರವಾಗಿದೆ ಹುಬ್ಬಳ್ಳಿ ನಗರದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ನೃಪತ್ತುಂಗ ಬೆಟ್ಟ ಹುಬ್ಬಳ್ಳಿ ಧಾರವಾಡದ ಸುಂದರ ಯಾತ್ರಾ ಸ್ಥಳವಾಗಿದೆ ಇಲ್ಲಿ ನಡೆಯುವ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಕ್ಕಾಗಿ ಅದ್ಭುತ ರಂಗಮಂದಿರವಿದೆ ಈ ಬೆಟ್ಟದಿಂದ ಹುಬ್ಬಳ್ಳಿಯ ಮನಮೋಹಕ ನೋಟವನ್ನು ನೋಡಬಹುದು ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವ ಗಾಜಿನ ಮನೆಯಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಇಂದಿರಾಗಾಂಧಿ ಗ್ಲಾಸ್ ಹೌಸ್ ಅತ್ಯಂತ ಪ್ರಸಿದ್ಧವಾದ ಆಕರ್ಷಕ ಪ್ರವಾಸಿ ಕೇಂದ್ರವೂ ಆಗಿದೆ ಸುಂದರವಾದ ಉದ್ಯಾನವನ ಪ್ರಾಕೃತಿಕ ಸೊಬಗು ಹಾಗೂ ಸಮೃದ್ಧವಾಗಿ ಇನ್ನೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರುವ ಉಣಕಲ್ ಕೆರೆ ಪುರಾಣ ಪ್ರಸಿದ್ಧವಾದ ಹಿನ್ನೆಲೆಯನ್ನು ಹೊಂದಿ ಹುಬ್ಬಳ್ಳಿ ಧಾರವಾಡ ನಗರದ ಸೌಂದರ್ಯಕ್ಕೆ ಶೋಭೆ ತಂದಿದೆ ಉಳವಿ ಚನ್ನಬಸವೇಶ್ವರ ದೇವಾಲಯ ಹುಬ್ಬಳ್ಳಿ ಧಾರವಾಡದ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಇಲ್ಲಿ ನಡೆಯುವ ವಾರ್ಷಿಕ ರಥೋತ್ಸವ ಸಾವಿರಾರು ಸದ್ಭಕ್ತರನ್ನು ತನ್ನತ್ತ ಸೆಳೆಯುವ ಧಾರ್ಮಿಕ ಪವಿತ್ರ ಕ್ಷೇತ್ರವಾಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿರುವ ಬನಶಂಕರಿ ದೇವಾಲಯ ಚಾಲುಕ್ಯರ ವಾಸ್ತುಶಿಲ್ಪದ ಕೊಡುಗೆಯಾಗಿದೆ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇವಾಲಯ ಅನೇಕ ಸುಂದರ ಕೆತ್ತನೆಗಳಿಂದಾಗಿದೆ ಧಾರವಾಡ ಹತ್ತಾರು ಸಮೃದ್ಧ ಸುಸಂಸ್ಕೃತ ವಿದ್ಯಾಲಯಗಳಿಗೆ ಶೈಕ್ಷಣಿಕ ಕ್ಷೇತ್ರವಾದರೆ ಹುಬ್ಬಳ್ಳಿ ಕರ್ನಾಟಕದಲ್ಲಿ ಅತ್ಯಂತ ವೈಶಿಷ್ಟ್ಯತೆ ಹೊಂದಿರುವ ವಾಣಿಜ್ಯ ನಗರಿ ಪುಣೆ ಹಾಗೂ ಬೆಂಗಳೂರಿಗೆ ಮಧ್ಯಭಾಗದಲ್ಲಿರುವ ಈ ನಗರ ಅತ್ಯಂತ ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿದೆ ಹುಬ್ಬಳ್ಳಿ ರೈಲ್ವೆ ಜಂಕ್ಷನ್ ಕರ್ನಾಟಕದ ರೈಲ್ವೆ ನಿಲ್ದಾಣಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾಗಿರುವ ಜಂಕ್ಷನ್ಗಳಲ್ಲಿ ಒಂದಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಬೆಂಗಳೂರಿನ ನಂತರ ಅತ್ಯಂತ ದೊಡ್ಡ ಮಹಾನಗರ ಪಾಲಿಕೆಯಾಗಿದೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಕನ್ನಡ ನಾಡು ನುಡಿಗಾಗಿ ಹೋರಾಟ ಮಾಡಿದ ಇತಿಹಾಸವಿರುವ ಪುಣ್ಯ ಸ್ಥಳ ಸಮಗ್ರ ಕರ್ನಾಟಕದ ಏಕೀಕರಣಕ್ಕೆ ಹೋರಾಟ ಮಾಡಲು ಅಡಿಯಿಟ್ಟ ಈ ಸ್ಥಳವು ಹತ್ತಾರು ಚಳುವಳಿಗಳಿಗೆ ವೇದಿಕೆಯಾಗಿದೆ ಧಾರವಾಡ ಜಿಲ್ಲೆಯ ಎಲ್ಲ ಧರ್ಮ ಮತದವರಿಗೂ ಸಾಂಸ್ಕೃತಿಕ ಶೈಕ್ಷಣಿಕ ಸೌಂದರ್ಯವನ್ನು ಇಮ್ಮಡಿಸಿರುವ ಕ್ಷೇತ್ರವೇ ಸಾಧನಕೇರಿ ಕನ್ನಡದ ವರಕವಿ ಜ್ಞಾನಪೀಠ ಪುರಸ್ಕೃತರಾದ ಬೇಂದ್ರೆಯವರು ಜನಿಸಿದ ಪುಣ್ಯಭೂಮಿ ಈಗ ಇದೊಂದು ಪ್ರವಾಸಿ ತಾಣವಾಗಿದೆ ಬೇಂದ್ರೆಯವರ ಮನೆ ವಸ್ತು ಸಂಗ್ರಹಾಲಯ ಹಾಗೂ ಉದ್ಯಾನವನ ಎಲ್ಲವೂ ಬಾರೋ ಸಾಧನಕೇರಿಗೆ ಮರಳಿ ನಿನ್ನ ಊರಿಗೆ ಎಂಬ ಬೇಂದ್ರೆಯವರ ಸಾಲುಗಳು ಪ್ರವಾಸಿಗರನ್ನು ಸ್ಪರ್ಶಿಸುವಂತೆ ಮಾಡಿ ಹುಬ್ಬಳ್ಳಿ ಧಾರವಾಡ ಸಾಂಸ್ಕೃತಿಕ ಕಲೆಗಳಿಗೆ ಕೈಗನ್ನಡಿಯಾಗಿದೆ ಇಲ್ಲಿನ ಡೊಳ್ಳು ಕುಣಿತ ವೀರಗಾಸೆ ನಂದಿಕೋಲು ಕುಣಿತ ಜೋಡು ಹಲಗೆ ಲಂಬಾಣಿ ನೃತ್ಯ ಕಲಾಸಕ್ತರಿಗೆ ಹರ್ಷ ನೀಡುತ್ತವೆ ಈ ನಾಡು ಹತ್ತಾರು ಪ್ರಸಿದ್ಧ ವ್ಯಕ್ತಿಗಳಿಗೆ ಜನ್ಮಭೂಮಿಯಾಗಿದೆ ಅವರಲ್ಲಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಪಂಡಿತ್ ಸವಾಯಿ ಗಂಧರ್ವ ಪಂಡಿತ್ ಬಸವರಾಜು ರಾಜಗುರು ಪಂಡಿತ್ ಕುಮಾರ ಗಂಧರ್ವ ಪಂಡಿತ್ ಭೀಮಸೇನ ಜೋಶಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗೈದಿರುವ ಸುಧಾಮೂರ್ತಿ ಸಂಗೀತ ಕ್ಷೇತ್ರದ ಹೆಮ್ಮೆಯಾಗಿರುವ ಗಂಗೂಬಾಯಿ ಹಾನಗಲ್ ಜ್ಞಾನಪೀಠ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಪರಿಸರದ ಉಳಿವಿಗಾಗಿ ಹೋರಾಟ ನಡೆಸಿದ ನಾಯಕ ನಟ ಸುರೇಶ್ ಹಬ್ಳಿಕರ್ ಮುಂತಾದವರು ಈ ನಾಡಿಗೆ ಹೆಮ್ಮೆ ತಂದಿದ್ದಾರೆ ತನ್ನ ಹದಿಮೂರನೇ ವಯಸ್ಸಿಗೆ ಬ್ರಿಟಿಷರ ಗುಂಡಿಗೆ ಬಲಿಯಾದ ವೀರ ಸ್ವಾತಂತ್ರ್ಯ ಹೋರಾಟಗಾರ ನಾರಾಯಣ ಮಹಾದೇವ ಧೋನಿ ಈ ನಾಡಿನ ಸ್ವತಂತ್ರ ಹೋರಾಟಗಾರರ ಕಿಚ್ಚಿಗೆ ಸಾಕ್ಷಿಯಾದ ಪುಟ್ಟ ಬಾಲಕ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಧಾರವಾಡದಲ್ಲಿ ನಡೆದ ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಆರ್ ನರಸಿಂಹಾಚಾರ್ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಹತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ವೈ ನಾಗೇಶ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಧಾರವಾಡದಲ್ಲಿ ನಡೆದ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ವೈ ಚಂದ್ರಶೇಖರ ಶಾಸ್ತ್ರಿಯವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಧಾರವಾಡದಲ್ಲಿ ನಡೆದ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ರಾಷ್ಟ್ರಕವಿ ಕುವೆಂಪುರವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಐವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರು ಆರ್ ಸಿ ಹಿರೇಮಠ್ರವರು ರುಚಿಗೆ ಸ್ವಾದಿಷ್ಟತೆಗೆ ಹೆಸರುವಾಸಿಯಾಗಿರುವ ಧಾರವಾಡ ಪೇಡ ಈ ನಾಡಿಗೆ ಹೆಮ್ಮೆ ತಂದಿರುವ ಸಿಹಿ ಸಿಹಿತಿನಿಸಾಗಿದೆ ಸ್ನೇಹಿತರೆ ಇದಾಗಿತ್ತು ಜ್ಞಾನ ದರ್ಶನ ವಿಶೇಷ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಾಗಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಮರೆಯದೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ದರ್ಶನ ಮಾಡಲು ಮರೆಯದಿರಿ ಈ ವಿಡಿಯೋ ವೀಕ್ಷಿಸಿದ ನಿಮಗೆ ಅನಂತ ಅನಂತ ಧನ್ಯವಾದಗಳು